ನಮಸ್ಕಾರ, ಅಶ್ವಿನಿ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ, ರಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನಿಮಗೆ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಸ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಕಪ್ ಉದ್ದಿನ ಬೇಳೆ, 2½ ಕಪ್ ಇಡ್ಲಿ ರವೆ, 1 ಕಪ್ ರಾಗಿ ಹಿಟ್ಟು, 1 ಟೇಬಲ್ಸ್ಪೂನ್ ಉಪ್ಪು, 1/4 ಟೇಬಲ್ಸ್ಪೂನ್ ಬೇಕಿಂಗ್ ಸೋಡಾ, ಸ್ವಲ್ಪ ಎಣ್ಣೆ. ಮೊದಲು ಒಂದು ಬೌಲ್ಗೆ 1 ಕಪ್ ಉದ್ದಿನ ಬೇಳೆ ಹಾಕಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರು ತೆಗೆದ್ಬಿಡಿ. ಈಗ ಅದು ತುಂಬ ನೀರು ಹಾಕಿ 5 ಗಂಟೆಗಳ ಕಾಲ ನೆನೆಯಕ್ಕಿಡಿ. 5 ಗಂಟೆ ಆದಮೇಲೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ, ಉದ್ದಿನ ಬೇಳೆನ ಮಿಕ್ಸಿ ಜಾರ್ಗೆ ಹಾಕಿ ಅದರಲ್ಲಿ ಸ್ವಲ್ಪ ನೀರು ಇರಬೇಕು. ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಒಂದು ದೊಡ್ಡ ಪಾತ್ರೆ ತಗೊಳ್ಳಿ, ಅದಕ್ಕೆ 2½ ಕಪ್ ಇಡ್ಲಿ ರವೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ರವೆನ ಚೆನ್ನಾಗಿ ತೊಳೆದ್ಬಿಡಿ. ಈ ಥರ ಚೆನ್ನಾಗಿ ವಾಶ್ ಮಾಡಿ ನೀರನ್ನು ಸ್ಟ್ರೈನ್ ಮಾಡಿ. ಅದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಉದ್ದಿನಬೇಳೆ ಪೇಸ್ಟ್ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ 1 ಕಪ್ಪಷ್ಟು ರಾಗಿ ಹಿಟ್ಟು ಹಾಕಿ, 1½ ಕಪ್ಪಷ್ಟು ನೀರು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಏನೂ ಲಂಪ್ಸ್ ಇರದಿರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮುಚ್ಚಳ ಮುಚ್ಚಿ ಒಂದು ಮಿನಿಮಮ್ 10 ಗಂಟೆ ಫರ್ಮೆಂಟ್ ಹಾಕಕ್ಕೆ ಬಿಡಿ, ಅಥವಾ ಓವರ್ನೈಟ್ ಬಿಡಿ. 10 ಗಂಟೆ ಆದಮೇಲೆ ನೋಡಿ, ಇಡ್ಲಿ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. 1 ಟೇಬಲ್ಸ್ಪೂನಷ್ಟು ಉಪ್ಪು ಹಾಕಿ, 1/4 ಟೇಬಲ್ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲಫಿ ಆಗಿರೋ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ. ಈ ಥರ ಉಪ್ಪು ಮತ್ತು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆ ತಗೊಳ್ಳಿ. ಇದಕ್ಕೆ ಕೆಳಗಡೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿ ಈ ಥರ ಇಡ್ಲಿ ಪಾತ್ರೆಗೆ ನಿಧಾನವಾಗಿ ಹಿಟ್ಟು ಹಾಕಿ ಒಂದು ಕುಕ್ಕರ್ಗೆ ಕೆಳಗಡೆ 2 ಗ್ಲಾಸ್ ನೀರು ಹಾಕಿ ಮೇಲ್ಗಡೆ ಇಡ್ಲಿ ಸ್ಟ್ಯಾಂಡ್ ಇಡಿ. ಮುಚ್ಚಳ ಮುಚ್ಚಿ ವಿಸಿಲ್ ಹಾಕಬೇಡಿ. ಮೀಡಿಯಂ ಫ್ಲೇಮಲ್ಲಿ 15 ನಿಮಿಷ ಬೇಯಿಸಿ ಚೆಕ್ ಮಾಡಿ. ಇಡ್ಲಿ ಚೆನ್ನಾಗಿ ಬೆಂದಿದೆ. ಸ್ಟ್ಯಾಂಡ್ ಹೊರಗಡೆ ತೆಗೆದ್ಬಿಟ್ಟು 1-5 ನಿಮಿಷ ಅದನ್ನು ತಣ್ಣಗಾಕಬಿಡಿ. ಈ ಥರ 1 ಸ್ಪೂನ್ ಸಹಾಯದಿಂದ ಇಡ್ಲಿನ ನಿಧಾನವಾಗಿ ತೆಗೀರಿ. ಈಗ ರಾಗಿ ಇಡ್ಲಿ ರೆಡಿಯಾಗಿದೆ. ಈ ರೀತಿ ಬಿಸಿ ಬಿಸಿ ಇಡ್ಲಿನ ಕೊಬ್ಬರಿ ಚಟ್ನಿ ಮತ್ತು ಸಾಂಬಾರ್ ಜೊತೆ ಸರ್ವ್ ಮಾಡಿ. ನೋಡಿದ್ರಲ್ವಾ ಹೆಲ್ದಿಯಾಗಿ ರಾಗಿ ಇಡ್ಲಿ ಹೇಗೆ ಮಾಡೋದು ಅಂತ, ನೀವು ಮನೇಲಿ ಟ್ರೈ ಮಾಡಿ. ಈಗ ಈರುಳ್ಳಿ ಉತ್ತಪ್ಪ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪಾತ್ರೆಗೆ 1 ಕಪ್ ಉದ್ದಿನ ಬೇಳೆ ಹಾಕಿ ಅದರ 3 ಅಷ್ಟು ನೀರು ಹಾಕಿ 5 ಗಂಟೆಗಳ ಕಾಲ ಮುಚ್ಚಿಡಿ. ಇನ್ನೊಂದು ಪಾತ್ರೆಗೆ 3 ಕಪ್ ಅಕ್ಕಿ ಹಾಕಿ, 1 ಕಪ್ ಉದ್ದಿನ ಬೇಳೆಗೆ 3 ಕಪ್ ಅಕ್ಕಿ ತೊಗೋಬೇಕು, 1/4 ಕಪ್ಪಷ್ಟು ಕಡಲೆಬೇಳೆ, 1 ಟೇಬಲ್ಸ್ಪೂನ್ ಮೆಂತ್ಯ ಹಾಕಿ ಅದರ 3 ಅಷ್ಟು ನೀರು ಹಾಕಿ 5 ಗಂಟೆಗಳ ಕಾಲ ಮುಚ್ಚಿಡಿ. 1/2 ಕಪ್ ಅವಲಕ್ಕಿ ಹಾಕಿ ನೀರು ಹಾಕಿ 1½ ಗಂಟೆ ಮುಚ್ಚಿಡಿ. ನೆನೆಸಿಟ್ಟಿರೋ ಉದ್ದಿನ ಬೇಳೆ ನೀರೆಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ನೆನೆಸಿಟ್ಟಿರೋ ಅವಲಕ್ಕಿ ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಬೇಕಿದ್ರೆ ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ದೊಡ್ಡ ಪಾತ್ರೆಗೆ ತಗೊಳ್ಳಿ. ಈಗ ನೆನೆಸಿಟ್ಟಿರೋ ಅಕ್ಕಿ, ಕಡಲೆಬೇಳೆ ಮತ್ತು ಮೆಂತ್ಯನ ನೀರೆಲ್ಲ ತೆಗೆದ್ಬಿಟ್ಟು ಹಾಕಿ ಬೇಕಾದಷ್ಟು ನೀರು ಹಾಕಿ ಮತ್ತೆ ಫೈನ್ ಪೇಸ್ಟ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಎಲ್ಲ ಮಿಕ್ಸ್ ಆದಮೇಲೆ 1½ ಕಪ್ಪಷ್ಟು ಬಿಸಿನೀರನ್ನ ಈ ಥರ ಮೇಲ್ಗಡೆ ಹಾಕಿ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಡಿ. ಈಗ ಹಾಕೋದ್ರಿಂದ ಚಳಿಗಾಲದಲ್ಲೂ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. 12 ಗಂಟೆಗಳ ಕಾಲ ಆದಮೇಲೆ ನೋಡಿ ಎಷ್ಟು ಫ್ಲಫಿಯಾಗಿ ಫರ್ಮೆಂಟ್ ಆಗಿದೆ. ಎಷ್ಟು ಬೇಕಷ್ಟು ಇನ್ನೊಂದು ಪಾತ್ರೆ ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ತವಾ ಬಿಸಿ ಮಾಡಿ ಕೆಳಗಡೆ ಸ್ವಲ್ಪ ಎಣ್ಣೆ ಹಚ್ಚಿ 1 ದೊಡ್ಡ ಸ್ಪೂನಲ್ಲಿ ಈ ಥರ ಹಿಟ್ಟು ಹಾಕಿ
ಕೈ ಆಡಿಸ್ಬೇಡಿ, ಮೇಲ್ಗಡೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಇಟ್ಟು ಈ ಥರ ಕೈಯಿಂದಾನೇ ಸ್ಪ್ರೆಡ್ ಮಾಡಿ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕಿ, ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ, ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಈ ಥರ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿ, ಮೇಲ್ಗಡೆ ಒಂದು ಡ್ರಾಪಷ್ಟು ಎಣ್ಣೆ ಹಾಕಿ ಈ ಥರ ಲೈಟಾಗಿ ಪ್ರೆಸ್ ಮಾಡಿ, ಲೋ ಫ್ಲೇಮಲ್ಲಿ ಒಂದು 2-3 ನಿಮಿಷ ಆದಮೇಲೆ ಉತ್ತಪ್ಪನ ಟರ್ನ್ ಮಾಡಿ, ಲೈಟಾಗಿ ಪ್ರೆಸ್ ಮಾಡಿ, 2-3 ನಿಮಿಷ ಆದಮೇಲೆ ಮತ್ತೆ ಟರ್ನ್ ಮಾಡಿ, ಆನಿಯನ್ ಉತ್ತಪ್ಪ ರೆಡಿ ಇದೆ. ಈ ಆನಿಯನ್ ಉತ್ತಪ್ಪನ ಕೊಬ್ಬರಿ ಚಟ್ನಿ ಮತ್ತು ಬೆಣ್ಣೆ ಜೊತೆ ಸರ್ವ್ ಮಾಡಿ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ವೆಜಿಟೇಬಲ್ ಮಸಾಲ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ ಒಂದು ಬೌಲಷ್ಟು ರವಾ ಹಾಕಿ, ರವಾನ ಡ್ರೈ ರೋಸ್ಟ್ ಮಾಡಿ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತೀರಿ. ರವಾ ಸ್ವಲ್ಪ ವೈಟಿಶ್ ಆಗೋವರೆಗೂ ಫ್ರೈ ಮಾಡಿ. ರವಾ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇನ್ನೊಂದು ಪಾತ್ರೆಗೆ 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ 1/4 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ, 1/4 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ, ಚಟ್ಪಟ ಆದಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕಿ, ಸ್ವಲ್ಪ ಕಡಲೆಬೇಳೆ ಹಾಕಿ 1/2 ನಿಮಿಷ ಫ್ರೈ ಮಾಡಿ. ಈಗ ಚಿಕ್ಕದಾಗಿ ಕಟ್ ಮಾಡಿರೋ ಗೋಡಂಬಿ ಹಾಕಿ, ಗೋಡಂಬಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ, ಈರುಳ್ಳಿನ 1 ನಿಮಿಷ ಫ್ರೈ ಮಾಡಿ. ಈಗ ಶುಂಠಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಹಸಿ ಬಟಾಣಿ ಹಾಕಿ, ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್ ಹಾಕಿ, ಚಿಕ್ಕದಾಗಿ ಕಟ್ ಮಾಡಿರೋ ಕ್ಯಾಪ್ಸಿಕಮ್ ಹಾಕಿ 1/2 ನಿಮಿಷ ಫ್ರೈ ಮಾಡಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ, ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೀವು ಕ್ಯಾಬೇಜ್ ಹಾಕ್ಬೋದು, ಬೀನ್ಸ್ ಹಾಕ್ಬೋದು. 1 ಟೇಬಲ್ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕಿ, 1 ಟೇಬಲ್ಸ್ಪೂನಷ್ಟು ಉಪ್ಪು ಹಾಕಿ, 1/2 ಟೇಬಲ್ಸ್ಪೂನಷ್ಟು ಅರಿಶಿನ ಹಾಕಿ, 1/2 ಟೇಬಲ್ಸ್ಪೂನಷ್ಟು ಗರಂ ಮಸಾಲ ಹಾಕಿ, 1 ಟೇಬಲ್ಸ್ಪೂನಷ್ಟು ಸಕ್ಕರೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ 1 ಬೌಲ್ ರವಾಗೆ 3 ಬೌಲಷ್ಟು ನೀರು ಹಾಕಿ ಅದನ್ನು ಕುದಿಯಕ್ಕೆ ಬಿಡಿ. ಈ ಥರ ಮುಚ್ಚಳ ಮುಚ್ಚಿ 1-5 ನಿಮಿಷ ಕುದಿಯಕ್ಕೆ ಬಿಡಿ. ಅಂದರೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ರವಾ ಹಾಕಿ ಇದರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿ. ಈಗ ಫ್ರೆಶ್ ಹಸಿ ಕೊಬ್ಬರಿನ ತುರಿದ್ಬಿಟ್ಟು ಹಾಕಿ, 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಉರಿ ಮೀಡಿಯಮ್ ಆಗಿರಲಿ. 1/2 ಲಿಂಬೆಹಣ್ಣ ರಸ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಇದರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಳ ಮುತ್ತಿ 1-2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿ. 2 ನಿಮಿಷ ಆದಮೇಲೆ ಮುಚ್ಚಳ ತೆಗೆದುಬಿಟ್ಟು ಒಂದ್ಸರಿ ಚೆನ್ನಾಗಿ ಕೈ ಆಡಿಸಿ ಗ್ಯಾಸ್ ಆಫ್ ಮಾಡಿ. ಈಗ ವೆಜಿಟೇಬಲ್ ಮಸಾಲ ಉಪ್ಪಿಟ್ಟು ರೆಡಿಯಾಗಿದೆ. 1 ಬೌಲ್ ತೊಳಿ, ಕೆಳಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಸ್ವಲ್ಪ ಗ್ರೇಟ್ ಮಾಡಿರೋ ಹಸಿ ಕೊಬ್ಬರಿ ಹಾಕಿ, ಮೇಲ್ಗಡೆ ಬಿಸಿ ಉಪ್ಪಿಟ್ಟು ಹಾಕಿ
ಈ ಥರ ಪ್ಲೇಟ್ ಮೇಲೆ ಹಾಕಿ ಸೇವ್ ಜೊತೆ ಸರ್ವ್ ಮಾಡಿ. ಕ್ವಿಕ್ಕಾಗಿ ಆಗುವಂಥ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ವೆಜಿಟೇಬಲ್ ಮಸಾಲ ಉಪ್ಪಿಟ್ಟು. ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ, ನೀವು ಮನೇಲಿ ಟ್ರೈ ಮಾಡಿ. ಈಗ ಮಸಾಲ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಅಗಲವಾದ ಪಾತ್ರೆ ತಗೊಳ್ಳಿ, ಅದಕ್ಕೆ ನಾನು ಒಂದು ದೊಡ್ಡ ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ಸ್ಪೂನ್ ತುಳಿದಿಟ್ಕೊಂಡಿರೋ ಹಸಿ ಶುಂಠಿ ಹಾಕಿ, 1 ಟೇಬಲ್ಸ್ಪೂನಷ್ಟು ಕಟ್ ಮಾಡ್ಕೊಂಡಿರೋ ಕರಿಬೇವು ಸೊಪ್ಪು ಹಾಕಿ, 1 ಟೇಬಲ್ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಹಾಕಿ, 1/4 ಟೇಬಲ್ಸ್ಪೂನಷ್ಟು ಉಪ್ಪು ಹಾಕಿ, 1 ಟೇಬಲ್ಸ್ಪೂನಷ್ಟು ಜೀರಿಗೆ ಹಾಕಿ, 2-3 ಟೇಬಲ್ಸ್ಪೂನ್ ಕೊತ್ತಂಬರಿ ಸೊಪ್ಪು ಹಾಕಿ, 2-3 ಟೇಬಲ್ಸ್ಪೂನ್ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಹಾಕಿ, 2-3 ಟೇಬಲ್ಸ್ಪೂನ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಹಿಟ್ಟನ್ನು ನಾದ್ಕೊಳ್ಳಿ. ಈ ಥರ ಡೋ ರೆಡಿ ಮಾಡಿ ಸಾಫ್ಟಾಗಿ. ಒಂದು ಸ್ಮಾಲ್ ಬೌಲ್ ಸೈಜ್ ಡೋ ತೊಗೊಂಡ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಬಟರ್ ಪೇಪರ್ ಮೇಲೆ ಎಣ್ಣೆ ಹಚ್ಚಿ, ಈ ಥರ ಕೈಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ತಟ್ಟಿ ಇವನ್ನಾಗಿ ಇರಬೇಕು. ಎಷ್ಟು ತೆಳಗಾಗುತ್ತೋ ತೆಳಗೆ ತಟ್ಟಿ ಈ ಥರ 4-5 ಹೋಲ್ ಮಾಡಿ, ಒಂದು ತವಾ ಬಿಸಿ ಮಾಡಿ ಮೇಲುಗಡೆ ಎಣ್ಣೆ ಹಚ್ಚಿ ಅಕ್ಕಿ ರೊಟ್ಟಿನ ನಿಧಾನವಾಗಿ ತವಾ ಮೇಲೆ ಹಾಕಿ, ಹೋಲ್ ಮಾಡಿರ್ತೀವಲ್ಲ ಅಲ್ಲೊಂದೆರಡು ಡ್ರಾಪ್ ಎಣ್ಣೆ ಹಾಕಿ, 1 ನಿಮಿಷ ಬಿಟ್ಟು ರೊಟ್ಟಿನ ಟರ್ನ್ ಮಾಡಿ. ಇದೇ ರೀತಿ ಮೇಲೆ ಗೋಲ್ಡನ್ ಕಲರ್ ಸ್ಪಾಟ್ಸ್ ಬರೋವರೆಗೂ ಎರಡು ಸೈಡು ಚೆನ್ನಾಗಿ ಕುಕ್ ಮಾಡಿ. ಮಸಾಲ ಅಕ್ಕಿ ರೊಟ್ಟಿ ರೆಡಿಯಾಗಿದೆ, ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡಿ. ಬಟ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಪಾತ್ರೆಗೆ 1 ಕಪ್ 1 ಉದ್ದಿನಬೇಳೆ ಹಾಕಿ, ಅದ್ರ 3ರಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿಬಿಟ್ಟು ಇಡಿ. ಇನ್ನೊಂದು ಪಾತ್ರೆಗೆ 3 ಕಪ್ ಅಕ್ಕಿ ತಗೊಳ್ಳಿ. 1 ಕಪ್ ಉದ್ದಿನಬೇಳೆಗೆ 3 ಕಪ್ ಅಕ್ಕಿ ತಗೋಬೇಕು. 1/2 ಕಪ್ ಕಡಲೆಬೇಳೆ ಹಾಕಿ, 1 ಟೇಬಲ್ಸ್ಪೂನ್ ಮೆಂತ್ಯಕಾಳು ಹಾಕಿ, ಅದ್ರ 3ರಷ್ಟು ನೀರು ಹಾಕಿಬಿಟ್ಟು 1-5 ಗಂಟೆಗಳ ಕಾಲ ಎರಡನ್ನೂ ನೆನೆಯಕ್ಕೆ ಬಿಡಿ. ಇನ್ನೊಂದು ಪಾತ್ರೆಗೆ 1/2 ಕಪ್ಪಷ್ಟು ಅವಲಕ್ಕಿ ಹಾಕಿ, ನೀರು ಹಾಕಿ ಇದು 1 ಗಂಟೆ ನೆನೆದ್ರೆ ಸಾಕು. 5 ಗಂಟೆಗಳ ನಂತರ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಟಿರೋ ಉದ್ದಿನಬೇಳೆ ತೊಗೊಳ್ಳಿ. ನೀರೆಲ್ಲ ತೆಗೆದುಬಿಟ್ಟು ಉದ್ದಿನಬೇಳೆ ತೊಗೋಬೇಕು. ನೆನೆಸಿಟ್ಟಿರೋ ಅವಲಕ್ಕಿ ಹಾಕಿ ಸ್ವಲ್ಪ ನೀರು ಹಾಕಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಅದನ್ನು ಒಂದು ದೊಡ್ಡ ಪಾತ್ರೆಗೆ ತಗೊಳ್ಳಿ. ಅದೇ ಮಿಕ್ಸಿ ಜಾರ್ಗೆ ನೆನೆಸಿಟ್ಟಿರೋ ಅಕ್ಕಿ, ಕಡಲೆಬೇಳೆ ಮತ್ತು ಮೆಂತ್ಯನ ಹಾಕಿ ಬೇಕಾದಷ್ಟು ನೀರು ಹಾಕಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿದ್ಮೇಲೆ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು 1/2 ಕಪ್ಪಷ್ಟು ಬಿಸಿನೀರನ್ನ ಮೇಲೆ ಈ ಥರ ಹಾಕಿ, ಇದರಿಂದ ಚಳಿಗಾಲದಲ್ಲೂ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ನೀರು ಹಾಕಿದ್ಮೇಲೆ ಸ್ಪೂನಿಂದ ಮಿಕ್ಸ್ ಮಾಡಬೇಡಿ, ಹಾಗೆ ಬಿಡಿ. ಮುಚ್ಚಳ ಮುಚ್ಚಿ 12-15 ಗಂಟೆಗಳ ಕಾಲ ಹಾಗೆ ಬಿಡಿ. ನೋಡಿ 12 ಗಂಟೆ ಆಗಿದೆ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಾದಷ್ಟು ಇನ್ನೊಂದು ಪಾತ್ರೆಗೆ ತಗೊಳ್ಳಿ. ಅದಕ್ಕೆ 1/4 ಟೇಬಲ್ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಂದು ಪಡ್ ಮಾಡೋ ಪಾತ್ರೆನ ಇಟ್ಬಿಟ್ಟು ಅದನ್ನು ಬಿಸಿ ಮಾಡಿ ಒಂದು 1 ಫ್ಯೂ ಡ್ರಾಪ್ಸ್ ಎಣ್ಣೆ ಹಾಕಿ ಈ ಥರ ನಿಧಾನವಾಗಿ ಹಿಟ್ಟು ಹಾಕಿ ಉರಿನ ಮೀಡಿಯಮಲ್ಲಿ ಇಟ್ಟು ಅಥವಾ ಲೋ ಫ್ಲೇಮಲ್ಲಿ ಇಟ್ಟು 5 ನಿಮಿಷ ಹಾಗೆ ಬಿಡಿ. 5 ನಿಮಿಷ ಆದಮೇಲೆ ಪಡ್ಡನ್ನು ಟರ್ನ್ ಮಾಡಿ ಇನ್ನೊಂದು 5 ನಿಮಿಷ ಬೇಯಿಸಿ. 5 ನಿಮಿಷ ಆಗಿದೆ, ಈಗ ಪಡ್ಡನ್ನ ಒಂದು ಪ್ಲೇಟಿಗೆ ತಕ್ಕೊಂಬಿಡಿ. ಈಗ ಪಡ್ಡು ರೆಡಿಯಾಗಿದೆ, ಇದನ್ನು ಕೋಕೋನಟ್ ಚಟ್ನಿ ಜೊತೆ ಸರ್ವ್ ಮಾಡಿ. ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.